ಮಕ್ಕಳೇ, ಇವತ್ತಿನ ದಿವಸ ನಾನು ನಿಮಗೆ 5ನೇ ತರಗತಿಯ ಪರಿಸರ ಅಧ್ಯಯನದ ಮೊದಲನೆಯ ಪಾಠ ಜೀವ ಪ್ರಪಂಚ ಅನ್ನುವಂಥ ಪಾಠವನ್ನು ಮುಂದುವರೆದ ಭಾಗವನ್ನು ಹೇಳ್ತೀನಿ. ಈ ಹಿಂದಿನ ಭಾಗದೊಳಗೆ ಜೀವಿಗಳ 9 ಲಕ್ಷಣಗಳಲ್ಲಿ 5 ಲಕ್ಷಣಗಳ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೆ. ಇನ್ನುಳಿದಂಥ 4 ಲಕ್ಷಣಗಳನ್ನು ಇವತ್ತಿನ ದಿವಸ ನಿಮಗೆ ನಾನು ಹೇಳ್ತೀನಿ. ಅದರಲ್ಲಿ ಮೊದಲನೆಯದಾಗಿ ಜೀವಿಗಳು ವಿಸರ್ಜನೆ ಮಾಡುತ್ತವೆ ಅಂತಕ್ಕಂಥದ್ದು. ಮಕ್ಕಳೇ, ವಿಸರ್ಜನೆ ಅಂದರೆ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ವಿಸರ್ಜನೆ ಅಂದರೆ ದೇಹಕ್ಕೆ ಬೇಡವಾಗಿರುವಂತಹ ವಸ್ತುಗಳನ್ನು ಹೊರಹಾಕುವುದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ವಿಸರ್ಜನೆ ಅಂತ ಕರಿತೀವಿ. ಹಾಗಾದರೆ ವಿಸರ್ಜನೆ ಅಂತಂದರೆ ಯಾವ್ಯಾವ ದೇಹಕ್ಕೆ ಬೇಡವಾದಂತಹ ವಸ್ತುಗಳು? ಕಾರ್ಬನ್ ಡೈಆಕ್ಸೈಡ್, ಬೆವರು, ಮಲ, ಮೂತ್ರದ ರೂಪದಲ್ಲಿ ಇವೆಲ್ಲವುಗಳನ್ನು ನಾವು ಏನು ಮಾಡ್ತೀವಿ, ದೇಹಕ್ಕೆ ಬೇಡವಾದಂಥ ವಸ್ತುಗಳನ್ನು ಹೊರಹಾಕ್ತೀವಿ ಅಂತಕ್ಕಂಥದ್ದು. ಪ್ರಾಣಿಗಳು ಕೂಡ ಈ ದೇಹಕ್ಕೆ ಬೇಡವಾದಂಥ ವಸ್ತುಗಳನ್ನು ಹೊರಹಾಕ್ತವೆ. ಒಂದು ವೇಳೆ ನಮ್ಮ ದೇಹದೊಳಗೆ ಇಟ್ಕೊಂಡ್ರೆ ಅದು ತೊಂದರೆಯಾಗುವ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ನೀವು ಯಾರೂ ಕೂಡ ಮರಿಬಾರ್ದು ಮಕ್ಕಳೇ. ಮಕ್ಕಳೇ, ಸಸ್ಯಗಳು ಹೇಗೆ ವಿಸರ್ಜನೆ ಅಂಗಗಳನ್ನು ಹೊಂದ್ಯಾವ ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ. ಸಸ್ಯಗಳು ಕೂಡ ವಿಸರ್ಜನೆಯನ್ನು ಮಾಡ್ತವೆ. ಅವು ಕೂಡ ಕಾರ್ಬನ್ ಡೈಆಕ್ಸೈಡನ್ನು ಉಸಿರಾಟದ ಸಂದರ್ಭಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ. ಆಮೇಲೆ ಎಲೆಗಳು ಉದುರ್ತಾವಲ್ವಾ, ಆಮೇಲೆ ತೊಗಟೆ, ಆಮೇಲೆ ಕೊಳತಿರುವಂಥ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳು ನಾವು ಏನಂತ ಕರಿತೀವಪ್ಪ ಅಂತಂದರೆ ಸಸ್ಯಗಳು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ಸಸ್ಯಗಳು ಆಹಾರ ತಯಾರು ಮಾಡುವಾಗ ಮಾತ್ರ ಅವು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ತಾವೆ. ಇನ್ನುಳಿದಂಥ ಸಮಯದೊಳಗೆ ಆಮ್ಲಜನಕವನ್ನೇ ಅವು ಬಳಸ್ಕೊಳ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ, ಮರಿಬಾರ್ದು ಮಕ್ಕಳು. ಇನ್ನುಳದಂತೆ 7ನೇ ಲಕ್ಷಣಕ್ಕೆ ಬರ್ತೀನಿ ನಾನು. ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಮಕ್ಕಳ ಸಂತಾನೋತ್ಪತ್ತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಜೀವಿಯು ತನ್ನಂತೆ ಇರುವ ಇನ್ನೊಂದು ಜೀವಿಗೆ ಜನ್ಮವನ್ನು ಕೊಡುವುದೇ ಸಂತಾನೋತ್ಪತ್ತಿ ಅಂತ ಕರಿತೀವಿ ಅಲ್ವಾ, ಹೌದಲ್ಲ? ಹಾಗಾದರೆ ನಾವು ಈ ಸಂತಾನೋತ್ಪತ್ತಿ ನಿಮಗೆಲ್ಲ ಚಿತ್ರ ತೋರಿಸ್ತಾ ಇದ್ದೀನಿ ಮಕ್ಕಳೇ, ನೀವೆಲ್ಲರೂ ಕೂಡ ನೋಡ್ರಿ. ಪ್ರತಿಯೊಂದು ಜೀವಿಯು ಮರಿಗಳಿಗೆ ಜನ್ಮವನ್ನು ನೀಡ್ತಾವೆ. ಆ ಜೀವಿಗಳು ತಮ್ಮನ್ನೇ ಹೋಲುತ್ತವೆ. ಹೀಗೆ ಜೀವಿಯೊಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನೇ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇನ್ನೂ ಕೆಲವು ಪ್ರಾಣಿಗಳು ಮರಿಗಳಿಗೆ ಜನ್ಮವನ್ನು ಕೊಟ್ಟರೆ ಇನ್ನೂ ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು ಮೊಟ್ಟೆಗಳನ್ನು ಇಟ್ಟು ಅವಕರ ಮೂಲಕವೇ ಅವು ಏನು ಮಾಡ್ತವೆ, ತಮ್ಮಂತೆ ಇರುವಂತಹ ಜೀವಿಗಳಿಗೆ ಜನ್ಮವನ್ನು ಕೊಡ್ತಾವೆ. ಮಕ್ಕಳೇ, ಈಗ ನಾನು ನಿಮಗೆ ಸಸ್ಯದ ಜೀವನ ಚಕ್ರವನ್ನು ನಿಮಗೆ ನಾನು ವಿವರಣೆ ಕೊಡ್ತೀನಿ. ಬೀಜವು ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖವಾಗಿರುವಂತಹ ಭಾಗ. ಬೀಜದಿಂದ ಬೀಜಗಳು ಉತ್ಪತ್ತಿಯಾಗುವಿಕೆ ಪರಿಸರದ ಅಚ್ಚರಿಗಳಲ್ಲಿ ಒಂದು ಅನ್ನೋದನ್ನು ನಾವು ಮರೆಯಂಗಿಲ್ಲ ಮಕ್ಕಳೇ. ಬೀಜಗಳಲ್ಲದೆ ಕೆಲವು ಸಸ್ಯಗಳು ತಮ್ಮ ಕಾಂಡದ ಗೆಣ್ಣುಗಳ ಮೂಲಕ ಹೊಸ ಸಸ್ಯವನ್ನು ಚಿಗುರಿಸುತ್ತವೆ. ಇವುಗಳ ಬಗ್ಗೆ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ ಮಕ್ಕಳೇ. ಈಗ ನಾನು ನಿಮಗೆ 8ನೆಯ ಲಕ್ಷಣ, ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಅನ್ನೋದರ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ತಾವೆಲ್ಲರೂ ಕೂಡ ಚಿತ್ರಗಳನ್ನು ಗಮನಿಸ್ಕೊಳ್ಳಿ. ಕಾಲಿಗೆ ಮುಳ್ಳು ಚುಚ್ಚಿದಾಗ ಏನು ಮಾಡ್ತೀರಿ, ಹಾ ಅಂತೀರಿ, ಹೌದಲ್ಲ? ಕಾಲಿಗೆ ಮುಳ್ಳು ಚುಚ್ಚಿದ ಕೂಡ ಏನಂತೀರಿ, ಹಾ ಅಂತೀರಿ. ಚೋಳ ಕಚ್ಚಿದ ಕೂಡ ಯವ್ವಾ ಅಂತೀರಿ, ಹೌದಲ್ಲ? ಚಳಿಗಾಲದೊಳಗ ಅಂತ ನಡಗುತ್ತೀರಿ ಅಲ್ವಾ? ಹಾಗೆ ಹಾವು ನೋಡಿದ್ದೀರಲ್ವಾ, ಹಾವು ತನ್ನ ರಕ್ಷಣೆಗೆ ಅದು ಏನು ಮಾಡ್ತೈತಿ,
ಬುಸ್ ಅಲ್ವಾ, ಹಾಂ, ತನ್ನ ರಕ್ಷಣೆಗೋಸ್ಕರವಾದ ಹಾವು ಬುಷ್ ಅನ್ನತೈತಿ. ಇನ್ನು ಬಿಸಿಲು ಜಾಸ್ತಿ ಆಯ್ತಂದ್ರೆ ಏನು ಮಾಡ್ತೀರಿ ನೀವು? ಛತ್ರಿ ಹಿಡಿಗ್ತೀರಿ, ಹೌದೋ ಅಲ್ವೋ? ಅಥವಾ ಗಿಡದ ನೆರಳಿಗೆ ಹೋಗ್ತೀರಿ? ಎಮ್ಮೆಗಳು ಏನು ಮಾಡ್ತಾವೆ ಮಕ್ಕಳೇ? ಎಮ್ಮೆಗಳು ಬಿಸಿಲಿನ ತಾಪಕ್ಕೆ ನೀರೊಳಗೆ ಹೋಗಿ ಬಿದ್ದು ಬಿಡ್ತಾವ, ನೀರೊಳಗೆ ಹೋಗ್ತಾವ. ಆಮೇಲೆ ಕೆಲವೊಂದಿಷ್ಟು ಪ್ರಾಣಿಗಳು ಏನು ಮಾಡ್ತಾವ? ಕಿರಿಸ್ತಾವ, ಬಿಸಿಲಿನ ತಾಪಕ್ಕೆ ಕಿರ್ಚಕ್ಕೆ ಶುರು ಮಾಡ್ತಾವ ಕೆಲವೊಂದಿಷ್ಟು ಪ್ರಾಣಿಗಳು. ಹೀಗೆ ಜೀವಿಗಳು ತಮ್ಮದೇ ಆದ ರೀತಿಯೊಳಗೆ ಪ್ರತಿಕ್ರಿಯಿಸ್ತವೆ. ಇವೆಲ್ಲ ಸುತ್ತಮುತ್ತಲಿನ ಪ್ರಚೋದನೆಗಳಿಗೆ ತಕ್ಕಂತಹ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತವೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರಬೇಕು. ಸ್ಪರ್ಶ, ಬಿಸಿ, ತಂಪು, ಶಬ್ದಗಳು, ವಾಸನೆಗಳು, ಇವೆಲ್ಲವುಗಳು ಜೀವಿಗಳಿಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಪ್ರತಿಯೊಂದು ಪ್ರಾಣಿಗಳಲ್ಲಿ, ಪ್ರತಿಯೊಂದು ಜೀವಿಗಳಲ್ಲಿ, ಪ್ರತಿಯೊಂದು ಸಸ್ಯಗಳಲ್ಲಿ ವಿಶೇಷವಾಗಿರುವಂತಹ ಅಂಗಗಳು ಇರ್ತವೆ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಮಕ್ಕಳೇ, ನಿಮಗೆ ನಾನು ಈಗ ಚಿತ್ರ ತೋರಿಸ್ತಾ ಇದ್ದೀನಿ. ಈ ಚಿತ್ರವನ್ನು ನೀವೆಲ್ಲರೂ ಕೂಡ ಗಮನಿಸಿ. ಈ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದಾಗ ಎಲೆಗಳು ಏನು ಮಾಡ್ಕೊಳ್ತಾವೆ ನೋಡಿ? ಮುದುಡ್ಕೊಳ್ತಾವೆ ಅಲ್ವಾ? ಹಾಗೆ ಚೇಳಿನ ಹೊರಗಿನ ವಸ್ತು ಒಂದು ಸ್ಪರ್ಶಿಸಿದಾಗ ತನ್ನ ಕೊಂಡಿಯನ್ನು ಮೇಲಕ್ಕೆ ಎತ್ತುತ್ತದೆ. ಆಮೇಲೆ ಏನು ಮಾಡ್ತದೆ? ಕುಟುಕಕ್ಕೆ ಪ್ರಯತ್ನ ಮಾಡುತ್ತದೆ. ಕುಟುಕುವುದು ಅಂತಂದ್ರೇನು? ಅದರಿಂದ ನಮಗೆ ಕಚ್ಚೋದಕ್ಕೆ ಪ್ರಯತ್ನ ಮಾಡಿಸ್ತಾ ಇದೆ ಅಂತ ಅರ್ಥ. ಆಮೇಲೆ ಸೂರ್ಯಕಾಂತಿ ಹೂಗಳು ಏನು ಮಾಡ್ತವೆ? ಸೂರ್ಯನ ಕಡೆಗೆ ಮುಖವನ್ನು ಮಾಡುತ್ತವೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಹೀಗೆ ಜೀವಿಗಳು, ಪ್ರತಿಯೊಂದು ಜೀವಿಗಳು ಪ್ರಚೋದನೆಗೆ ತಕ್ಕ ಹಾಗೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತವೆ ಅನ್ನೋದನ್ನು ನಾವು ಮರಿಬಾರ್ದು ಮಕ್ಕಳೇ. ಈಗ ಕೊನೆಯದಾಗಿ 9ನೆಯ ಲಕ್ಷಣಕ್ಕೆ ನಾನು ಬರ್ತಾ ಇದ್ದೇನೆ. ಜೀವಿಗಳು ಜೀವಿತ ಅವಧಿಯನ್ನು ಹೊಂದಿದಿವೆ ಅಂತಕ್ಕಂಥದ್ದು. ಜೀವಿಗಳು ಜೀವಿತ ಅವಧಿ ಅಂದರೆ ಪ್ರತಿಯೊಂದು ಜೀವಿಯು ಹುಟ್ಟಿದ ಮೇಲೆ ಕೊನೆಗೆ ಸಾಯಲೇಬೇಕು ಅನ್ನೋದನ್ನು ನೀವು ಫಸ್ಟ್ ತಿಳಿಯೊಳಗೆ ಇಟ್ಕೊಳ್ಳಿ. ಈಗ ನಾವು ಹುಟ್ಟಿದ್ದೀವಿ, ಮುಂದೊಂದು ದಿನ ನಾವು ಸಾಯಲೇಬೇಕು ಅಲ್ವಾ? ಜೀವಿತಾವಧಿ ಅಂದ್ರೇನು? ಜೀವಿಗಳು ಜನಿಸಿ ನಂತರ ಪ್ರೌಢ ಜೀವಿಗಳಾಗಿ ಬೆಳೆದು ಸಂತಾನೋತ್ಪತ್ತಿಯನ್ನು ಮಾಡಿ ಮುಪ್ಪಾಗಿ ಕೊನೆಗೆ ಏನಾಗ್ತವೆ? ಸಾಯ್ತವೆ. ಹೀಗೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಜೀವ ಅವಧಿ ಅಂತ ಕರಿತೀವಿ ಅಲ್ವಾ ಮಕ್ಕಳೇ? ಈಗ ನಾನು ನಿಮಗೊಂದು ಚಾರ್ಟ್ ತೋರಿಸ್ತಾ ಇದ್ದೀನಿ. ನಿಮಗಲ್ಲಿ ಈ ಕಡೆ ಪ್ರಾಣಿಗಳಿದ್ದಾವೆ, ಒಂದು ಕಡೆ ಆ ಪ್ರಾಣಿಗಳು ಎಷ್ಟು ವರ್ಷ ಬದುಕುತ್ತವೆ ಅನ್ನೋದನ್ನು ಕೊಟ್ಟಿದ್ದೀನಿ. ಅವೆಲ್ಲವುಗಳನ್ನು ನೀವು ನೋಡಿಕೊಳ್ಳಿ. ಆಮೆ 150 ವರ್ಷಗಳ ಬದುಕಿದರೆ, ಆನೆ 70 ವರ್ಷ, ಆಕಳು 20 ವರ್ಷ, ಹದ್ದು 20 ವರ್ಷ, ಹೀಗೆ ಬೇರೆ ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳು ಬದುಕಿದರೆ ಮನುಷ್ಯನಾದಂಥವನು ಬದುಕುವಂಥದ್ದು 70ರಿಂದ 80 ವರ್ಷಗಳು ಮಾತ್ರ ಮನುಷ್ಯ ಏನು ಮಾಡ್ತಾನೆ? ಬದುಕ್ತಾನೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸಸ್ಯಗಳ ಜೀವಿತ ಆಧಾರದ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂದರೆ 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದರೆ ಏಕವಾರ್ಷಿಕ ಸಸ್ಯ, ದ್ವೈವಾರ್ಷಿಕ ಸಸ್ಯ, ಬಹುವಾರ್ಷಿಕ ಸಸ್ಯಗಳು ಅಂತ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಹಾಗಾದರೆ ಏಕವಾರ್ಷಿಕ ಸಸ್ಯ ಅಂದರೆ ಏನು? 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವಂತಹ ಸಸ್ಯಗಳಿಗೆ ನಾವು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಹಾಗಾದರೆ ಉದಾಹರಣೆಗೆ ಏಕವಾರ್ಷ ಸಸ್ಯಗಳಿಗೆ ಉದಾಹರಣೆಗಳು ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿಗಳು, ಹತ್ತಿ, ಇವೆಲ್ಲವುಗಳು ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿರ್ತವೆ. ಹಾಗಾದರೆ ದ್ವೈವಾರ್ಷಿಕ ಸಸ್ಯಗಳು ಅಂತ ನಾವು ಯಾವುದು ಕರಿತೀವಿ? ದ್ವೈವಾರ್ಷಿಕ ಸಸ್ಯಗಳಂದರೆ 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವಂತಹ ಸಸ್ಯಗಳಿಗೆ ನಾವು ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಈ ದ್ವೈವಾರ್ಷಿಕ ಸಸ್ಯಗಳಿಗೆ ಒಂದಿಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಗಜ್ರಿ, ಶುಂಠಿ, ಎಲೆಕೋಸು, ಕಬ್ಬು, ಬೀಟ್ರೂಟು, ಇವೆಲ್ಲವುಗಳು ದ್ವೈವಾರ್ಷಿಕ ಸಸ್ಯಗಳು ಅಂತ ಉದಾಹರಣೆಗಳು. ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳು. ಬಹುವಾರ್ಷಿಕ ಸಸ್ಯಗಳು ಅಂದರೆ ಹಲವಾರು ವರ್ಷಗಳವರೆಗೆ ಬದುಕಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಸಸ್ಯಗಳಿಗೆ ನಾವು ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ಮಾವು, ನಿಂಬೆ, ತೆಂಗು, ಬೇವು, ಹಲಸು, ಅಡಿಕೆ,
ಇವೆಲ್ಲವುಗಳು ನಾವು ಏನಂತ ಕರಿತೀವಿ ಅಂದರೆ ಬಹುವಾರ್ಷಿಕ ಸಸ್ಯಗಳು ಅಂತ ಇವಕ್ಕೆಲ್ಲ ಕರಿತೀವಿ ಮಕ್ಕಳೇ. ಏಕದಳ ಧಾನ್ಯ, ದ್ವಿದಳ ಧಾನ್ಯ ಅಂತ ನಾವು ಮತ್ತೆ ವಿಂಗಡಣೆ ಮಾಡ್ತೀವಿ. ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತಕ್ಕಂಥದ್ದು. ಏಕದಳ ಧಾನ್ಯ ಅಂದರೆ ಸಸ್ಯಗಳ ಬೀಜವು ಒಂದು ಬೀಜದ ದಳವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ ಜೋಳ, ರಾಗಿ, ಗೋಧಿ, ಭತ್ತ, ಸಿರಿಧಾನ್ಯಗಳು. ದ್ವಿದಳ ಧಾನ್ಯ ಸಸ್ಯಗಳ ಬೀಜವು ಎರಡು ಬೀಜದ ದಳಗಳನ್ನು ಹೊಂದಿರತಕ್ಕಂಥದ್ದು. ಉದಾಹರಣೆಗೆ ಹುರುಳಿ, ಸಿಂಗ, ಕಡಲೆ, ಉದ್ದು ಅಂತ ಕರಿತೀವಲ್ಲ, ಇವೆಲ್ಲ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ನಾವು ನಿಮಗೆಲ್ಲ ಗೊತ್ತಾಗಿರಬೇಕು, ಪರಿಸರವನ್ನು ನಾವು ಯಾಕೆ ರಕ್ಷಣೆ ಮಾಡಬೇಕು, ಈ ಪರಿಸರವನ್ನು ನಾವು ಯಾಕೆ ರಕ್ಷಿಸಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಒಂದು, ಪರಿಸರವನ್ನು ರಕ್ಷಣೆ ಮಾಡುವುದರಿಂದ, ಗಿಡ ಮರಗಳನ್ನು ಬೆಳೆಸೋದ್ರಿಂದ ಏನಾಗುತ್ತೆ, ಮಳೆ ಬರುತ್ತೆ, ಮತ್ತು ನಮಗೆ ಬೇಕಾಗಿರುವಂಥ ಆಹಾರ ಸಿಗುತ್ತೆ, ಮತ್ತು ನಮ್ಮ ಮುಂದಿನ ಪೀಳಿಗೆ ಸುಖವಾಗಿ ಬಾಳಿ ಬದುಕಬೇಕಾಗಿತ್ತಂದರೆ ನಾವು ಸಸ್ಯಗಳನ್ನು, ಕಾಡುಗಳನ್ನು ರಕ್ಷಣೆ ಮಾಡಬೇಕಾಗತ್ತೆ ಮಕ್ಕಳೇ. ಆ ಪ್ರಾಣಿಗಳನ್ನು ನಾವೆಲ್ಲ ಸಂರಕ್ಷಣೆ ಮಾಡಬೇಕಾಗತ್ತೆ, ಯಾಕಂದರೆ ಪ್ರಾಣಿಗಳು ಈ ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ತವೆ ಅಂತಕ್ಕಂಥದ್ದು. ಪ್ರಾಣಿಗಳು ಪರಿಸರದ ಸಮತೋಲನವನ್ನು ಉಳಿಸುವುದರಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತವೆ. ಪ್ರಾಣಿಗಳು ನಾಶದಿಂದ ಪರಿಸರದಲ್ಲಿ ಆಹಾರದ ಅಭಾವ ಉಂಟಾಗ್ತೈತಿ ಅಂತಕ್ಕಂಥದ್ದು, ಇತರ ಜೀವಿಗಳ ಮೇಲೆ ಪರಿಣಾಮ ಬೀಳ್ತೈತಿ ಅಂತಕ್ಕಂಥದ್ದು. ಒಂದೇ ವೇಳೆ ಬೆಕ್ಕುಗಳ ಸಂತತಿ ಕಡಿಮೆ ಆದಾಗ ಇಲಿಗಳ ಸಂತತಿ ಜಾಸ್ತಿ ಆಗಿಬಿಡುತ್ತೆ. ಇಲಿಗಳ ಸಂತತಿ ಜಾಸ್ತಿ ಆದಾಗ ಪ್ಲೇಗ್ ಎಂಬ ಮಹಾಮಾರಿ ರೋಗ ಕೂಡ ಬರಬಹುದು. ಹಾಗಾಗಿ ಇವು ಎರಡನ್ನೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಬೇಕಾಗತ್ತೆ. ಮಕ್ಕಳ ಪರಿಸರದೊಳಗೆ ಒಂದು ಮಿಡಿಚಿಯನ್ನು ನೋಡಿರ್ತೀರಿ, ಮಿಡಿಚಿಯನ್ನು ತಿಂದು ಬದುಕುವುದಕ್ಕೆ ಕಪ್ಪೆ ಬರುತ್ತೆ, ಕಪ್ಪೆಯನ್ನು ತಿನ್ನೋದಕ್ಕೆ ಹಾವು ಬರುತ್ತೆ, ಹಾವನ್ನು ತಿನ್ನೋದಕ್ಕೆ ಹದ್ದು ಬರುತ್ತೆ ಅಲ್ವಾ ಮಕ್ಕಳೇ. ಹೀಗೆ ಪರಿಸರದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವ ದೃಷ್ಟಿಕೋನದೊಳಗೆ ಒಂದನ್ನೊಂದು ತಿಂದು ಬದುಕುತ್ತಾವೆ ಅಂತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿರಬೇಕು. ಪರಿಸರವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡ್ತೈತೆ ಅಲ್ವಾ. ಹಾಗಾಗಿ ಇವತ್ತಿನಿಂದ ನೀವೆಲ್ಲರೂ ಕೂಡ ಪರಿಸರವನ್ನು ರಕ್ಷಿಸಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ತಾವೆಲ್ಲರೂ ಇಲ್ಲಿವರೆಗೆ ಜೀವ ಪ್ರಪಂಚ ಪಾಠದ ಜೀವಿಗಳ 9 ಲಕ್ಷಣಗಳ ಬಗ್ಗೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಅಧ್ಯಯನ ಮಾಡಿದ್ದೀರಿ. ನಾನು ಮತ್ತೆ ಮುಂದಿನ ಭಾಗದೊಳಗೆ ಹೊಸ ಪಾಠದೊಂದಿಗೆ ನಿಮಗೆ ನಾನು ಬರ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ಈಗ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ.